ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಕರ್ ಅರೆಸ್ಟಾಗಿ ಜಾಮೀನ್ ಮೇಲೆ ಹೊರಗಡೆ ಬಂದ ಬಳಿಕ ಮತ್ತೆ ಸಿಡದೆದ್ದಿರುವಂತಹ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಕೆಂಪಣ್ಣ ಹಾಗೂ ಸಂಘದ ಇತರರು ಈಗ ಭ್ರಷ್ಟಾಚಾರಿಗಳ ವಿರುದ್ಧ ಸಮರ ಸಾರಿದ್ದಾರೆ ಆಲ್ರೆಡಿ ಹೇಳಿದಾರಲ್ವಾ ದಾಖಲೆ ರಿಲೀಸ್ ಮಾಡೋಕೆ ರೆಡಿ ನಾವು ಹಿಂದೇಟ್ ಹಾಕೋ ಯಾವುದೇ ಮಾತಿಲ್ಲ ಅಂತ ಈಗ ಆಲ್ರೆಡಿ ಒಬ್ಬರು ಶಾಸಕರ ದಾಖಲೆಗಳನ್ನು ಬಿಟ್ಟಿರುವಂತಹ ಸಂಘದ ಪ್ರಮುಖರು ರೆಡಿ ಮಾಡಿಕೊಂಡಿರೋ ಲಿಸ್ಟಲ್ಲಿ ಯಾರ್ಯಾರ ಹೆಸರಿದೆ ಯಾವ್ಯಾವ ಶಾಸಕರ ಬಣ್ಣ ಬಯಲಾಗಲಿದೆ ವಿತ್ ಡಾಕ್ಯುಮೆಂಟ್ಸ್ ಎಲೆಕ್ಷನ್ ತುಂಬ ಹತ್ತಿರದಲ್ಲಿರುವಾಗ ಕೆಂಪಣ್ಣ ಅವರು ಮತ್ತೆ ಆರ್ಭಟಿಸ್ತಿದ್ದಾರೆ ಈಗಾಗಲೇ ಕಾಂಗ್ರೆಸ್ ಸಿದ್ದರಾಮಯ್ಯವರು ಕೆಂಪಣ್ಣ ಅವ್ರ ಹಿಂದೆ ಇದ್ದಾರಾ ಅನ್ನುವಂಥ ಒಂದು ವಿಚಾರವನ್ನು ಬಿ ಜೆ ಎಲೆಕ್ಷನ್ ಹತ್ತಿರ ಬರ್ತಾ ಇದೆ ಫಾರ್ಟಿ ಪರ್ಸೆಂಟ್ ಕಮಿಷನ್ಗೆ ಮತ್ತೆ ಜೀವ ತುಂಬೋದಕ್ಕೆ ಕೈಬಲವೋ ಅಥವಾ ಕೆಂಪಣ್ಣ ಜಿದ್ದೋ ಗೊತ್ತಿಲ್ಲ ಈಗ ಶಾಸಕರಿಗೆ ಕಾತಿದೆ ಶಾಕ್ ಯಾರ್ಯಾರಿಗೆ ಅನ್ನೋದೇ ಕುತೂಹಲ ಮಾಹಿತಿನ ಮುಂದೆ ಇಡ್ತಾ ಇದ್ದೀವಿ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ಈಗ ಸುದ್ದಿಗೋಷ್ಠಿ ಮಾಡಿ ಎಂಬತ್ತೆಂಟು ವರ್ಷದ ಕೆಂಪಣ್ಣ ಅವ್ರನ್ನ ಕರ್ಕೊಂಡು ಹೋಗಿ ಅರೆಸ್ಟ್ ಮಾಡ್ತಾರೆ ಈ ಥರ ಲಂಚ ಹೊಡೆದಿರೋನ ಹೊರಗಡೆ ಓಡಾಡ್ಕೊಂಡು ಇರೋಕ್ಕೆ ಬಿಟ್ಟಿದ್ದಾರಲ್ಲ ಸಂತೋಷ್ ಪಾಟೀಲ್ ಕೇಸ್ ಏನಾಯಿತು ಈಶ್ವರಪ್ಪನವ್ರನ್ನ ಯಾಕೆ ಈ ಥರ ಹೊರಗಡೆ ಬಿಟ್ಟಿದ್ದಾರೆ ಕೇಸ್ ಎಲ್ಲಿಗೆ ಹೋಗು ಮುಟ್ಟದು ಕೊನೆಗೆ ಕೆಲವರ ಕೈವಾಡದಿಂದ ಅಂತೆಲ್ಲ ವಾಗ್ದಾಳಿ ನಡೆಸಿ ಶಾಸಕ ತಿಪ್ಪಾರೆಡ್ಡಿ ಚಿತ್ರದುರ್ಗ ಶಾಸಕ ಅವರ ಸಂಬಂಧಪಟ್ಟ ಕೆಲವು ದಾಖಲೆಗಳನ್ನು ಬಿಟ್ಟಿರುವಂತಹ ಗುತ್ತಿಗೆದಾರ ಸಂಘದವರು ಹದಿನೈದು ಶಾಸಕರ ಪಟ್ಟಿಯನ್ನು ಸಚಿವರು ಕೆಲ ಶಾಸಕರ ಪಟ್ಟಿಯನ್ನು ರೆಡಿ ಮಾಡ್ಕೊಂಡಿದ್ದಾರೆ ಈಗ ಹಿಂದೇಟ್ ಹಾಕುವಂಥ ಯಾವುದೇ ಚಾನ್ಸ್ ಇಲ್ಲ ನೋಡಿ ಈಗ ಕಾದಿದೆ ಹದಿನೈದು ಕಡೆಗಳಲ್ಲಿ ಈ ಶಾಸಕರೇನು ಹೇಳ್ತಿದ್ದಾರೆ ಮತ್ತು ಮಿನಿಸ್ಟರ್ಗಳಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಗುತ್ತಿಗೆದಾರರು ಎಷ್ಟು ಪರ್ಸೆಂಟೇಜು ಎಷ್ಟು ದುಡ್ಡನ್ನು ಯಾವ ಕಾಮಗಾರಿಗೆ ಯಾವ ಮಿನಿಸ್ಟರ್ಗೆ ಯಾವ ಎಮ್ ಎಲ್ ಎಗೆ ಕೊಟ್ಟಿದ್ದಾರೆ ಅನ್ನೋ ಪಕ್ಕಾ ದಾಖಲೆ ಇದೆ ವಯಸ್ಸಿನ ಯೋಚನೆಯೂ ಮಾಡದೆ ಅವರ ಆರೋಗ್ಯದ ಬಗ್ಗೆ ಕಿಂಚಿತ್ತೂ ಕೂಡ ಯೋಚಿಸದೆ ಕೆಂಪಣ್ಣ ಅವ್ರನ್ನ ಕಾರ್ಕೊಂಡು ಹೋಗಿ ಜೈಲಿಗೆ ತುಂಬ್ತಾರೆ ಈ ರೀತಿಯೆಲ್ಲ ನಡೆಸ್ಕೊಂಡ್ರು ನಮ್ಮನ್ನು ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿದ್ದಕ್ಕೆ ಅಂದರೆ ನಾವಿನ್ನು ಸುಮ್ಮನೆ ಇರ್ತೀವ ಅಂತ ಸಿಡಿದೆದ್ದಿರೋದು ಗುತ್ತಿಗೆದಾರ ಸಂಘದವರು ಸಂತೋಷ್ ಪಾಟೀಲ್ ಸಾವಿನಿಂದಾಗಿ ಕೆಲವರು ಹೆದರಿದ್ದಾರೆ ಆತಂಕದಲ್ಲಿದ್ದಾರೆ ಬಿಟ್ಟರೆ ಇಲ್ಲಿ ಕೇಸ್ ಮುಚ್ಚಿಹೋಯಿತು ಅಂತ ಅಂದ್ಕೊಳ್ಬೇಕಾಗಿಲ್ಲ ಈಗ ಮತ್ತೆ ಬಲ ಬಂದಿದೆ ಈ ಫಾರ್ಟಿ ಪರ್ಸೆಂಟ್ ಕಮಿಷನ್ ವಿಚಾರಕ್ಕೆ ಕೆಂಪಣ್ಣ ಮಂಜುನಾಥ್ ಸೇರಿದಂತೆ ಹಲವರು ಸಿಡಿದೇಳುವ ಮೂಲಕ ಹದಿನೈದು ಜನರ ಪಟ್ಟಿ ಯಾರ್ಯಾರ ಹೆಸರಿದೆ ನೇರ ನೇರ ಆರೋಪ ಮಾಡಿದ್ದು ಅಂದರೆ ಕೆಂಪಣ್ಣ ಅವರು ಮುನಿರತ್ನ ಅವ್ರ ವಿರುದ್ಧ ಅವರು ಕೇಸ್ ಹಾಕಿದ್ರು ಮನಷ್ಟು ಮೊಕದ್ದಮೆ ಹಾಕಿದ್ರು ಈಗ ಕೆಂಪಣ್ಣ ಅವರು ಮುನಿರತ್ನ ವಿರುದ್ಧ ಮತ್ತೆ ಸಮರ ಸಾರಿದ್ದಾರೆ ಯಾವ ಥರ ಎರಡು ಸಾವಿರದ ಹದಿಮೂರರಿಂದ ನಿಮ್ಮ ಆಸ್ತಿ ನಿಮ್ಮ ಮೇಲೆ ಅವಲಂಬಿತ ಆಗಿರೋ ಆಸ್ತಿ ವಿವರಗಳನ್ನು ಸಲ್ಲಿಕೆ ಮಾಡಿದ್ದಾರೆ ಅವರು ಅಂದರೆ ಲೋಕಾಯುಕ್ತದ ಮೂಲಕ ಆರ್ ಟಿ ಐ ಅಡಿ ಮಾಹಿತಿ ತಗೊಳ್ಳೋದಕ್ಕೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಈ ಮೂಲಕ ಲೋಕಾಯುಕ್ತದ ದಾರಿಯಲ್ಲಿಯೇ ಸಚಿವರ ವಿರುದ್ಧ ಮುನಿರತ್ನ ಅವರ ವಿರುದ್ಧ ಸಮರ ಸಾರಿದ್ದಾರೆ ಕೆಂಪಣ್ಣ ಅವರು ಅದು ಒಂದು ಕಡೆ ಆಸ್ತಿ ವಿವರವನ್ನು ಹೊರಗೆಳೆದು ತೆಗೆಯುವಂಥ ಲೆಕ್ಕಾಚಾರ ವರ್ಷ ಸಲ್ಲಿಕೆ ಮಾಡಬೇಕಲ್ವಾ ಎಷ್ಟು ಹೆಚ್ಚಾಗಿದೆ ಎಷ್ಟು ಜನ ಅವಲಂಬಿತರಾಗಿದ್ದಾರೆ ಯಾರ್ಯಾರ ಹೆಸರಲ್ಲಿ ಏನೇನಿದೆ ಎಲ್ಲ ಡಾ ಡೀಟೇಲ್ಸನ್ನು ಸಲ್ಲಿಕೆ ಮಾಡಬೇಕು ಜನಪ್ರತಿನಿಧಿಗಳು ಆ ಮಾಹಿತಿಯನ್ನು ಈಗ ಹೊರಗೆಳೆದು ತೆಗೆಯಲಿತಾರೆ ಆರ್ ಟಿ ಐ ಮೂಲಕ ಕೆಂಪಣ್ಣ ಅವರು ಮಾಹಿತಿ ಕೊಡಿ ಅಂತ ಅರ್ಜಿ ಸಲ್ಲಿಕೆ ಮಾಡಿರೋದು ಒಂದು ಕಡೆ ಇದು ಬಿಟ್ಟು ಇನ್ನೂ ಯಾರ್ಯಾರ ಹೆಸರು ಹೇಳಿದರು ಕೆಂಪಣ್ಣ ಅವರು ಹಿಂದೆ ನಾವು ನೆನಪು ಮಾಡ್ಕೊಳಕ್ಕೆ ಹೋದರೆ ಸುಧಾಕರ್ ಅವರ ವಿಚಾರದಲ್ಲಿ ನೇರ ಡೈರೆಕ್ಟ್ ಹಿಟ್ ಚಕ್ಕಲ್ಲಿ ಅವರ ಪತ್ನಿ ಹೆಸರೆಲ್ಲ ತಂದು ಲಂಚ ಹೋಗಿದೆ ಅಂತ ಆರೋಪ ಮಾಡಿದರು ಕೊನೆಗೆ ಪರೋಕ್ಷವಾಗಿ ಗೋವಿಂದ ಕಾರಜೋಳ ಈಶ್ವರಪ್ಪ ಬೇರೆ ಬೇರೆ ಅವರ ಹೆಸರೆಲ್ಲ ಕೇಳಿ ಬಂದಿತ್ತು ಎಲ್ಲರಿಗೂ ಇದಕ್ಕೆ ಸಂಬಂಧಪಟ್ಟಂತೆ ಪತ್ರ ಬರೆಯಲಾಗಿದೆ ಅಂತ ಈಗ ದಾಖಲೆ ಸಮೇತ ಬಂದಿರುವಂಥ ಗುತ್ತಿಗೆದಾರ ಸಂಘ ಯಾರ್ಯಾರ ಹೆಸರನ್ನು ಹೊರಗೆಳೆಯಲಿದೆ ಯಾರ್ಯಾರ ದಾಖಲೆಗಳನ್ನು ರಿಲೀಸ್ ಮಾಡಲಿದೆ ಒಂದು ಸ್ಯಾಂಪಲ್ ಬಿಟ್ಟಿದ್ದಾರೆ ಚಿತ್ರದುರ್ಗ ಶಾಸಕ ಅವರ ಡಾಕ್ಯುಮೆಂಟ್ಸ್ ರಿಲೀಸ್ ಮಾಡುವ ಮೂಲಕ ಲೋಕಾಯುಕ್ತದ ಮೂಲಕವೇ ಸಮರ ಸಾರೋದಕ್ಕೆ ಈಗ ಗುತ್ತಿಗೆದಾರರ ಸಂಘದವ್ರು ರೆಡಿಯಾಗಿದ್ದಾರೆ ಎಷ್ಟು ವರ್ಷಗಳಿಂದ ಬಿಲ್ ಬಾಕಿ ಇದೆ ತಾನೇ ಸ್ವತಃ ತಾನೇ ಒಂದು ಕನ್ಸ್ಟ್ರಕ್ಷನ್ ಮಾಡಿದಾಗ ಗುತ್ತಿಗೆ ತಗೊಂಡಾಗ ಎಷ್ಟು ಕೋಟಿ ಕೊಡಬೇಕಾಯಿತು ಇನ್ನೂ ಬಿಲ್ ಯಾಕೆ ಕ್ಲಿಯರ್ ಆಗಿಲ್ಲ ಕೊನೆಗೆ ಲೇಔಟ್ ಮಾಡೋದಕ್ಕೆ ಹೋದರೆ ಗುತ್ತಿಗೆದಾರರ ಸವಾಸನೆ ಬೇಡ ಅಂತ ಲೇಔಟ್ ಮಾಡೋದಕ್ಕೆ ಹೋದರೆ ಅಲ್ಲಿ ಎಷ್ಟು ಸತಾಯಿಸಿದರು ಇಂಚಿಂಚು ಮಾಹಿತಿಯನ್ನು ಹೊರಹಾಕಿದ್ದಾರೆ ಅದರ ಜೊತೆಗೆ ದಾಖಲೆಗಳನ್ನ ರೆಡಿ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಿರೋದವರು ಯಾರ್ಯಾರಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಎಲ್ಲೆಲ್ಲಿ ಕೊಡಬೇಕಾಗಿದೆ ಗುತ್ತಿಗೆದಾರರು ಅನಿವಾರ್ಯವಾಗಿ ಅವರ ಒತ್ತಡದ ಕಾರಣದಿಂದಾಗಿ ಮತ್ತು ಆಡಿಯೋ ಕೂಡ ಇದೆ ಅಂತಿದ್ದಾರೆ ಟಾರ್ಚರ್ ಮಾಡಿರುವಂತಹ ಆಡಿಯೋ ಕೂಡ ಇದೆ ಅದನ್ನು ರಿಲೀಸ್ ಮಾಡ್ತೀವಿ ಅಂತಿರೋದು ಸೊ ಯಾರ್ಯಾರ ಬುಡಕ್ಕೆ ಬರುತ್ತೆ ಈ ಪ್ರಕರಣ ಎಷ್ಟಿನ ಆರೋಪ ಪ್ರತಿಪಕ್ಷದವರು ಮಾಡಿಸ್ತಿದ್ದಾರೆ ಕೆಂಪಣ್ಣ ಅವರು ಹಿಂದಿದ್ದಾರೆ ಅಷ್ಟಕ್ಕೆ ಕೆಸರ ಚಟಕ್ಕೆ ಸೀಮಿತವಾಗಿತ್ತು ಆದರೆ ಈಗ ದಾಖಲೆ ರಿಲೀಸ್ ಆದರೆ ಪ್ರತಿಷ್ಠೆಯಾಗಿ ತಗೊಂಡಿರುವಂಥ ಕೆಂಪಣ್ಣ ಅವರು ಇನ್ನೊಂದು ಹಂತಕ್ಕೆ ಹೋರಾಟವನ್ನು ತಗೊಂಡು ಹೋದರೆ ಏನಾಗುತ್ತೆ ರಾಜ್ಯ ಬಿ ಜೆ ಪಿ ನಾಯಕರ ಕಥೆ ಇದನ್ನು ನೋಡಬೇಕೀಗ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಇಲ್ಲ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ ಥ್ಯಾಂಕ್ ಯು